ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು? ರಾಹುಲ್ ಗಾಂಧಿ ಇಮೆಚೂರ್, ಅವರಿಗೆ ಕಾಮನ್ ಸೆನ್ಸ್ ಇಲ್ಲ. ಮೋದಿ ಅವರು ವೆರಿ ಗುಡ್ ಪರ್ಸನ್, ದೇಶಕ್ಕೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. 55 ವರ್ಷ ಆದ್ರೆ ಅವರಿಗೆ ಮೆಚುರಿಟಿನೇ ಬಂದಿಲ್ಲ. ಕಾಂಗ್ರೆಸ್ ಬಂದ ಮೇಲೆ ಕೆಲವೊಂದೆಲ್ಲ ಡೆವಲಪ್ಮೆಂಟ್ಸ್ ಎಲ್ಲ ನಿಂತಿದ್ದಾವೆ. ಸರ್, ತಮ್ಮ ಹೆಸರು? ಸುಧಾಕರ್ ಅಂತ. ಓಕೆ, ನೆಕ್ಸ್ಟ್ ಪ್ರಧಾನಿ ಯಾರಾಗಬೇಕು ಸರ್? ಮೋದಿ ಅವರಾದ್ರೆ ಒಳ್ಳೇದು, ಅವರೇ ಆಗ್ಬೇಕು, ಬೇರೆಯವರಾದ್ರೆ ಪ್ರಯೋಜನ ಇಲ್ಲ. ಓಕೆ, ಕಾಂಗ್ರೆಸ್ ನಿಂದ ಯಾಕೆ ಆಗಬಾರದು ಅಥವಾ ರಾಹುಲ್ ಗಾಂಧಿ ಯಾಕೆ ಆಗಬಾರದು? ಅವರಿಗೆ ಸೀಟ್ ಬರಲ್ವಾ ಹೇಗೆ? ರಾಹುಲ್ ಗಾಂಧಿ ಇಮೆಚೂರ್, ಅವರಿಗೆ ಕಾಮನ್ ಸೆನ್ಸ್ ಇಲ್ಲ. ಯಾರೋ ಬರ್ಕೊಟ್ಟಿದ್ದು ಹೇಳ್ತಾರೆ, ಮೆಚುರಿಟಿ ಇಲ್ಲ. 55 ವರ್ಷ ಆದ್ರೆ ಅವರಿಗೆ ಮೆಚುರಿಟಿನೇ ಬಂದಿಲ್ಲ. ಅವ್ರ ತಾಯಿ ಮಡ್ಲಲ್ಲೇ ಕೂತ್ಕೊಳ್ತಾರೆ. ಅವ್ರು ಈಸ್ ಅನ್ಫಿಟ್ ಟು ಬಿ ಈವನ್ ಫಾರ್ ಎ ಸ್ಮಾಲ್ ಎಲೆಕ್ಷನ್ ಇದಕ್ಕೆ. ಸೊ ಹಾಗಾಗಿ ಈ ಇಸ್ ನಾಟ್ ಫಿಟ್. ಬೆಸ್ಟ್ ಮೋದಿ, ಬೆಸ್ಟ್ ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾದ್ರೆ ಹೌದು. ಇನ್ನು ಸ್ಟೇಟ್ ವಿಚಾರಕ್ಕೆ ಬಂದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಹೇಗಿದೆ ಆಡಳಿತ? ಕಾಂಗ್ರೆಸ್ ಕರಪ್ಷನ್ ಇಲ್ಲ ಇಲ್ಲ ಅಂತಾರೆ. ಕಾಂಗ್ರೆಸ್ ಅಯ್ಯೋ ಪ್ರಾಬ್ಲಮ್. ಸಿದ್ದರಾಮಯ್ಯ ಇವರಿಗೆ ಶಿವಕುಮಾರ್ ಗಲಾಟೆ, ಪ್ರಯೋಜನ ಇಲ್ಲ. ಯಾರಿಗೂ ಫೆಸಿಲಿಟಿ ಸಿಗ್ತಾ ಇಲ್ಲ, ಏನು ಪ್ರಯೋಜನ ಇಲ್ಲ. ಬಿಜೆಪಿನೇ ಬರಬೇಕು, ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬರಬೇಕು, ಯೋಗಿ ತರ ಬರಬೇಕು, ಆವಾಗ ಸರಿಯಾಗುತ್ತೆ. ಈಗ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು, ಐದು ಯೂಸ್ ಆಗ್ತಿದ್ಯಾ ಜನಕ್ಕೆ? ಹೇಗೆ? ಕೆಲವ್ರಿಗೆ ಆಗ್ತಾ ಇದೆ, ಕೆಲವ್ರಿಗೆ ಆಗ್ತಾ ಇಲ್ಲ. ಬಡವರಿಗೆ ಆಗ್ತಾ ಇದೆ, ಇವರು ಕ್ಲಾಸಿಫೈ ಕರೆಕ್ಟ್ ಆಗಿ ಮಾಡ್ಲಿಲ್ಲ. ಸುಮ್ನೆ ಬಸ್ಸಲ್ಲಿ ಹೋಗಿ 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 ಅಂತಾರೆ. ಬಸ್ಸಲ್ಲಿ ಎಷ್ಟು ಜನಕ್ಕೆ ಹೋಗಿ? ಇದು ಬಸ್ಗಳು ಸಾಲ ತಗೊಂಡಿದ್ದಾರೆ, 100-150 ಬಸ್ ತಗೊಂಡಿದ್ದಾರೆ. ಪುನಃ ಸಾಲ ಮಾಡ್ತಾರೆ, ಯಾರೋ ತಲೆ ಮೇಲೆ ಸಾರ ಹಾಕಿ ಹೋಗ್ತಾರೆ. ಅವ್ರಿಗೆ ಏನು ದುಡ್ಡು ಮಾಡ್ಕೊಂಡು ಹೋಗೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅವರಿಗೆ. ಈ ಬಾರಿ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ, ಅದು ವರ್ಕೌಟ್ ಆಗುತ್ತಾ? ಒಳ್ಳೇದು, ಒಳ್ಳೇದು. ಆಕ್ಚುಲಿ ಒಳ್ಳೇದು. ಎಷ್ಟು ಸೀಟ್ ಬರ್ಬೋದು ಹಾಗಾದ್ರೆ ಸರ್? 28 ಬರ್ಲಿಕ್ಕೆ ಹೇಳ್ತಾರೆ, ಒಂದು 25 ಮೇಲೆ ಬರಬೇಕು, ಬರುತ್ತೆ. ಮೋದಿನೇ ಆಗ್ಬೇಕು, ಕಾನ್ಫಿಡೆನ್ಸ್ ಇದೆ ನಿಮ್ಗೆ? ಹೌದು ಹೌದು ಹೌದು. ಓಕೆ, ಈಗ ಕೆಲವರು ಹೇಳ್ತಾರೆ ಮೋದಿ ನೋಡ್ಕೊಂಡು ಓಟ್ ಹಾಕಕ್ ಆಗಲ್ಲ, ನಮ್ಮ MLA ಮತ್ತೆ MP ಯಾರಾಗ್ಬೇಕು ಅನ್ನೋದು ಪಕ್ಷಕ್ಕೆ ಸೀಮಿತ ಆಗಬಾರ್ದು, ಕ್ಯಾಂಡಿಡೇಟ್ ಅನ್ನ ನೋಡಿ ಓಟ್ ಹಾಕ್ಬೇಕು ಅಂತ. ಹೌದು, ಆತರ ಕ್ಯಾಂಡಿಡೇಟ್ಸ್ ಇವರು ಫೀಲ್ಡ್ ಅಲ್ಲಿ ಇಳಿಸಬೇಕು ಮೋದಿ ಅವರು. ಬಿಜೆಪಿಯಲ್ಲಿ ಸೀಟು ಹಂಚಿಕೆ ಕೂಡ ಕರೆಕ್ಟ್ ಆಗಿ ಮಾಡಬೇಕು, ಯಾರ ಹೆಸರು ಒಳ್ಳೆ ಕ್ಯಾಂಡಿಡೇಟ್ಸ್ ಮಾಡಿದ್ರೆ, ಕ್ವಾಲಿಫೈಡ್ ಇರೋರು, ನಾನ್ ಕರಪ್ಟಿವ್, ಆತರ ಬಂದ್ರೆ ದೇಶಕ್ಕೂ ಒಳ್ಳೇದು, ಮೋದಿಗೂ ಹೆಸರು ಬರುತ್ತೆ. ಒಳ್ಳೆ ಸೀಟು ಹಂಚಿಕೆ ಮಾಡ್ತಾರೆ ಅಂತ ಅನ್ಸುತ್ತಾ ಹೈಕಮಾಂಡ್ ಬಿಜೆಪಿ? ನೋಡ್ಬೇಕು ನೋಡ್ಬೇಕು ನೋಡ್ಬೇಕು. ಸ್ಟ್ರಾಟಜಿ ಇರುತ್ತೆ ಅವ್ರದ್ದು, ನೀಟ್ ಆಗಿ ಮಾಡ್ತಾರೆ, ಏನ್ ತೊಂದರೆ ಇಲ್ಲ. ಅವರೇ ಬರ್ಬೇಕು, ಬೇರೆ ಯಾರು ಬಂದ್ರೆ ಪ್ರಯೋಜನ ಇಲ್ಲ. ಬೇರೆ ಎಲ್ಲ ಕರಪ್ಟೆಡ್ ಪಾರ್ಟೀಸ್, ಪ್ರಯೋಜನ ಇಲ್ಲ. ಸರಿ, ಏನು ಹಾಲಿ ಸಂಸದರು ಡಿ ಕೆ ಸುರೇಶ್ ಕೆಲಸಗಳನ್ನ ಮಾಡಿದಾರ ಹೇಗೆ ಇಲ್ಲಿ? ಅಷ್ಟೊಂದು ನಮ್ಗೆ ಗೊತ್ತಿಲ್ಲ. ನಮ್ದೇನಿದ್ರು ಚನ್ನಪಣ್ಣ ಸೀಟ್ ನಮ್ದೇನಿದ್ರು ಕುಮಾರಸ್ವಾಮಿ. ಓಕೆ, ಹೌದು. ಎಲ್ಲ ಚೆನ್ನಾಗಿ ಆ ಕಡೆ ಎಲ್ಲ ಸೌಲಭ್ಯಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆ ಕಡೆ ಎಲ್ಲ ಕುಮಾರಸ್ವಾಮಿನೇ. ನಮ್ಮ ಸೈಡ್ ಎಲ್ಲ ಕುಮಾರಸ್ವಾಮಿ ನಿಂತ್ರೆ ಗೆಲ್ತಾರ ಹಾಗಾದ್ರೆ? ಈಗ 100% ಗೆಲ್ತಾರೆ ಮೇಡಮ್. ಓಕೆ, ಹಾಂ ಮೇಡಮ್. ಮತ್ತೆ ಯಾಕೆ ಗೆಲ್ತಾರೆ ಅಂತ ಅನ್ಸ್ತಾ ಇದೆ ನಿಮ್ಗೆ? ಅವರೆಲ್ಲ ರೈತರ ಬಗ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಕೊಡ್ತಾರೆ, ರೈತರ ಬೆಂಬಲವಾಗಿ ನಿಂತಿದ್ದಾರೆ, ಅದಕ್ಕೋಸ್ಕರ ಗೆದ್ದೇ ಗೆಲ್ತಾರೆ ಮೇಡಮ್. ಅದು ಬೆಂಗಳೂರು ರೂರಲ್ ಗೆ ಬರುತ್ತಲ್ವಾ ಸರ್? ಗೊತ್ತಿಲ್ಲ. ಓಕೆ, ಸಿಪಿ ಯೋಗೀಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವ್ರದ್ದು ಸುಮಾರು ಕೆರೆಗಳಿಗೆಲ್ಲ ನೀರು ಇದೆಲ್ಲ ಬಿಟ್ಟಿದ್ದಾರೆ, ಅದು ನಮ್ಮ ಸೈಡ್ ಎಲ್ಲ ಅವ್ರ ಹೆಸರು ಬಿಡುತ್ತೆ. ಆಲ್ಮೋಸ್ಟ್ ನಮಗೆ ಸಪೋರ್ಟ್ ಇರೋದೇ ಕುಮಾರಸ್ವಾಮಿ ಮೇಡಮ್. ಓಕೆ, ಇನ್ ಕೇಸ್ ಮಾಜಿ ಸಿಎಂ ಕುಮಾರಸ್ವಾಮಿ ಅವ್ರು ನಿಲ್ದೆ, ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವ್ರು ಏನಾದರೂ ನಿಂತರೆ? ಮೇಡಮ್, ಅವರು ಗೆಲ್ತಾರೆ 100%. ಓಕೆ, 100% ಗೆದ್ದೇ ಗೆಲ್ತಾರೆ ಮೇಡಮ್. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ನಿಲ್ತಾರೆ, ಅವರು ಗೆದ್ದೇ ಗೆಲ್ತಾರೆ. ಓಕೆ, ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದಾರ ಅಲ್ಲಿ? ಮಾಡಿದಾರೆ ಮೇಡಮ್, ಸಿಕ್ಕಾಪಡೆ ಆ ಕಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕೆಲಸಗಳೆಲ್ಲ. ಓಕೆ, ಈ ಬಾರಿ ಏನು ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ ಲೋಕಸಭಾ ಚುನಾವಣೆಗೆ ಅಂತ, ಸೊ ಅದು ವರ್ಕೌಟ್ ಆಗುತ್ತಾ? ಹಾಗಾದ್ರೆ ಹೆಲ್ಪ್ ಆಗುತ್ತಾ ಮೇಡಮ್? ಹೆಲ್ಪ್ ಆಗುತ್ತೆ ಮೇಡಮ್. ಓಕೆ, ನಿಮ್ಮ ಪ್ರಕಾರ ಎಷ್ಟು ಸೀಟ್ ಬರ್ಬೋದು ಬಿಜೆಪಿ ಮತ್ತೆ JDSಗೆ ಹಾಗೆ ಕಾಂಗ್ರೆಸ್ಗೆ? ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ. ಓಕೆ, ನಿಮ್ಮ ಪ್ರಕಾರ ನಿಮ್ಮ ರಾಮನಗರ ಚನ್ನಪಟ್ಟಣದಲ್ಲಿ ಅವರೇ ಗೆಲ್ತಾರೆ ಅಂತ? ಓಕೆ ಓಕೆ. ಇನ್ನು ಸದ್ಯ ರಾಜ್ಯದ ಬಗ್ಗೆ ಮಾತಾಡೋದಾದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಸೊ ಹೇಗೆ ಆಡಳಿತ ನಡೆಸ್ತಾ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಮೇಡಮ್, ಜನರುಗಳೇ ಹೇಳ್ತಾರಲ್ಲ ಅವ್ರ ಬಗ್ಗೆ, ಏನು ಮಾತಾಡ್ತಾರೆ ಮೇಡಮ್ ಕಾಂಗ್ರೆಸ್ ಬಗ್ಗೆ? ಏನು ಮಾತಾಡ್ತಾರೆ ಸರ್? ಏನು ಮೇಡಮ್, ಏನು ಸೌಲಭ್ಯಗಳು ಏನು ಮಾಡ್ತಾ ಇಲ್ಲ. ಎಲ್ಲ ಆಟೋದವ್ರಿಗೆ ಫ್ರೀ ಎಲ್ಲ ಬಿಟ್ಟು ಆಟೋದವ್ರ ಕಷ್ಟ ಎಲ್ಲ ಇದು ಮಾಡಿದ್ರು ಬಿಡಿ ಮೇಡಮ್, ಅವ್ರು ಬಂದ್ಮೇಲೆ. ಓಕೆ, ಫ್ರೀಯಿಂದ ಯೂಸ್ ಆಗ್ತಿಲ್ವಾ ಹಾಗಾದ್ರೆ? ಎಷ್ಟೋ ಜನಕ್ಕೆ ಆಟೋದವ್ರಿಗೆ ಇದಾಯ್ತಲ್ಲ ಮೇಡಮ್ ಅವ್ರ ಕಡೆಯಿಂದ. ಬಟ್ ಅವ್ರು ಹೇಳ್ತಿದ್ದಾರೆ ಗ್ಯಾರಂಟಿಗಳು ಕೊಡ್ತಾ ಇದೀವಿ, ಲೇಡೀಸ್ಗೆ 2000 ರೂಪಾಯಿ ಬರ್ತಾ ಇದೆ ಮನೆ ಯಜಮಾನಿಗೆ, ಗೃಹಜ್ಯೋತಿ ಕೊಟ್ಟಿದೀವಿ, ಸೊ ಯುವನಿಧಿ ಈಗ ಕೊಡ್ತಾ ಇದೀವಿ, ಶಕ್ತಿ ಯೋಜನೆ ಇದೆ, ಮಹಿಳೆಯರು ಬಸ್ನಲ್ಲಿ ಓಡಾಡ್ತಿದ್ದಾರೆ ಫ್ರೀ ಆಗಿ ಅಂತ. ಓಕೆ, ನೀವು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಹೇಗೆ, ಯಾವ್ದಾದ್ರು ಸಿಕ್ತಿದ್ಯಾ ನಿಮ್ಗೆ ಗ್ಯಾರಂಟಿ? ನಮ್ಗೇನು ಸಿಕ್ಕಿದೆ, ಎಲ್ಲ ಲೇಡೀಸ್ಗೆ ಸಿಕ್ತಿದೆಯಲ್ಲ. ಅದು ಅದು ಬೇಜಾರು ಇದೆಯಾ ನಿಮ್ಗೆ, ನಮ್ಗೇನು ಸಿಕ್ಕಿಲ್ಲ ಅಂತ? ಮೇಡಮ್, ಕಾಲೇಜ್ ಅವ್ರಿಗೆ ಯುವನಿಧಿ ಬರುತ್ತಾ ಇದೆ, ಅವ್ರಿಗೇನು ಸಪೋರ್ಟ್ ಇಲ್ಲ, ಎಲ್ಲ ಲೇಡೀಸ್ಗಳಿಗೆ
ಇದು ಬಸ್ ಫ್ರೀ ಇವು ಮಾತ್ರ ಕೊಟ್ಟಿದ್ದಾರೆ. ಕಾಲೇಜು ಯುವಕರಿಗೆ ಏನು ಸಪೋರ್ಟ್ ಮಾಡಿಲ್ಲ ಅವರು. ಓಕೆ, ಗ್ಯಾರಂಟಿಗಳಿಂದ ಯೂಸ್ ಆಗ್ತಿಲ್ವಾ? ಹಾಗಾದ್ರೆ ಯೂಸ್ ಆಗ್ತಿಲ್ಲ ಮೇಡಮ್. ಓಕೆ, ಗ್ಯಾರಂಟಿಗಳಿಂದ ಏನಾದ್ರು ಅವರು ಜಾಸ್ತಿ ಸೀಟ್ ಬರ್ಬೋದಾ ಈ ಸಲ ಕಾಂಗ್ರೆಸ್ಗೆ? ನೂರಕ್ಕೆ ನೂರು ಬರಲ್ಲ ಮೇಡಮ್. ಅವರು ಅವರೆಲ್ಲ ಸಪೋರ್ಟು ರಾಮ ಮಂದಿರ ಬಗ್ಗೆ ಬಂದಾಗ ಸಿದ್ದರಾಮಯ್ಯ ಇವರೆಲ್ಲ ಯಾವಾಗ ಸಪೋರ್ಟು ಮಾಡಲಿಲ್ಲ, ಹೋಗ್ಲೂ ಇಲ್ಲ ಅಲ್ಲಿಗೆ. ಈ ಕಡೆ BJP ಬಂತು ಅಂದರೆ ಮೋದಿ ಇವರೆಲ್ಲ ಕುಮಾರಸ್ವಾಮಿ ಇವರೆಲ್ಲ ಹೋಗಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ ರಾಮ ಮಂದಿರಕ್ಕೆ. ಇವರೇನು ಅಷ್ಟೊಂದು ಕೇರ್ಲೆಸ್ ಮಾಡಿದ್ರು ಮೇಡಮ್ ಅದ್ರ ಬಗ್ಗೆ? ಸಿದ್ದರಾಮಯ್ಯ, DK ಶಿವಕುಮಾರು, ರಾಮ ಮಂದಿರ ಯಾವ ರಾಮ ಮಂದಿರ ಆ ತರ ಎಲ್ಲ ಕೆಟ್ಟಾಗೆಲ್ಲ ಮಾತಾಡಿದ್ದಾರೆ. ನೂರಕ್ಕೆ ನೂರು ಬರಲ್ಲ ಮೇಡಮ್. ನಿಮ್ ಪ್ರಕಾರ ರಾಮ ಮಂದಿರದ ಬಗ್ಗೆ ಕೇರ್ಲೆಸ್ ಆಗಿ ಮಾತಾಡಿದ್ದು ಮೈನಸ್ ಆಗತ್ತೆ ಅಂತ? ಹಿಂದೂಗಳು ಹಿಂದೂಗಳು ಉಳಿಸ್ತಾರೆ ಮೇಡಮ್, ಹಿಂದೂಗಳು ಸೋಲಿಸ್ತಾರೆ, ಮಿಸ್ ಇಲ್ಲ. ಈ ಸತಿ ನೂರಕ್ಕೆ ನೂರು BJP ಬರುತ್ತೆ. ಅಂದ್ರೆ 28-28 ಸೀಟು BJP JDS ಬರುತ್ತೆ ಅಂತ? ಎಸ್ ಮೇಡಮ್. ಹಿಂದೂಗಳು ಇದ್ರೆ ಪಕ್ಕ BJP ಗೆಲ್ಸ್ತಾರೆ, ಹಿಂದೂಗಳು ಇಲ್ಲ. ಡಿ ಕೆ ಸುರೇಶ್ ಹೇಳ್ತಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವೇ ಗೆಲ್ಲೋದು ಅಂತ. ಹಿಂದೂಗಳು ಹಿಂದೂಗಳು ಅರ್ಥ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ DK ಶಿವಕುಮಾರ್ ಗೆಲ್ಲಲ್ಲ. DK ಸುರೇಶ್ ಈ ಸಪೋರ್ಟು ಮುಸ್ಲಿಮ್ಸು ಅವ್ರಿಗೆ ಸೌಲಭ್ಯಗಳು ಒದಗಿಸ್ತಾ ಇದ್ರ ಹೊರತು ನಮ್ಮ ಹಿಂದೂಗಳಿಗೆ ಸಪೋರ್ಟೇ ಮಾಡ್ತಾಯಿಲ್ಲ ಅವರು. ಓಕೆ, ಬಟ್ MLA ಎಲೆಕ್ಷನ್ ಅಲ್ಲಿ ಗೆದ್ದಲ್ಲ ಸರ್ ಕಾಂಗ್ರೆಸ್ ಅನ್ನೇ ಮೇಡಮ್. ಈಗ ತೋರಿಸ್ತಿದಾರಲ್ಲ ಅವ್ರು ಏನು ಅಂತ, ಮುಂಚೆ ಆ ಥರ ಏನಿಲ್ಲ, ಈಗೆಲ್ಲ ತೋರಿಸ್ತಿದಾರಲ್ಲ ಸಪೋರ್ಟ್ ಯಾರ್ಯಾರು ಮಾಡ್ತಿದ್ದಾರೆ, ಇನ್ಮೇಲೆ ಮುಂದಕ್ಕೆ ಹೆಂಗಾಗುತ್ತೆ ಅಂತ ಈಗ ನೋಡ್ಬೇಕು ಮೇಡಮ್. ಓಕೆ, ಅಂದ್ರೆ ಈಗ ಬರೋ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಯಾವ ಸೀಟು ಗೆಲ್ಲಲ್ಲ ಅಂತ? ಓಕೆ, ಹಿಂದೂಗಳು BJP ಗೆಲ್ಸ್ಬೇಕು ಅಂತ ಮೇಡಮ್ ನಮ್ದು ಅಭ್ಯರ್ಥಿ. ಸರ್, ತಮ್ಮ ಹೆಸರು? ಪರಮೇಶ್ವರಪ್ಪ ಅಂತ. ಓಕೆ, ಈಗ ನೆಕ್ಸ್ಟ್ ಏನು MP ಎಲೆಕ್ಷನ್ಸ್ ಬರ್ತಾ ಇದೆ, ಸೊ ಯಾರಾಗ್ಬೇಕು ಪ್ರಧಾನಿ ಸರ್? ಪ್ರಧಾನಮಂತ್ರಿ ಈಗಿನ BJP ಅಲ್ಲಿ ಮೋದಿ ಅವರೇ. ಯಾಕೆ ಮೋದಿ ಅವರೇ ಆಗ್ಬೇಕು? ಮೋದಿ ಅವರು ವೆರಿ ಗುಡ್ ಪರ್ಸನ್, ದೇಶಕ್ಕೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಆಮೇಲೆ ಕೆಲವೊಂದೆಲ್ಲ ರೈತರ ಬಗ್ಗೆ ಆಗಲಿ, ಕೆಲವೊಂದು ಯಾವ್ದಕ್ಕಾದ್ರೂ ಮೋದಿ ಅವರು ಯಾವುದೇ ಭ್ರಷ್ಟಾಚಾರ ಆಗಲಿ ಯಾವುದೇ ರೀತಿ ಅವ್ರದ ಹತ್ರ ಇದಿಲ್ಲ. ರಾಹುಲ್ ಗಾಂಧಿ ಅವ್ರು ಯಾಕೆ ಬೇಡ? ರಾಹುಲ್ ಗಾಂಧಿ ಅವ್ರು ಯಾಕೆ ಬೇಡ ಅಂದ್ರೆ ಅದನ್ನ ನಾವು ಹೇಳಕ್ಕಾಗಲ್ಲ ಅಲ್ವಾ. ಈಗ ನಾವು ಅಂದ್ರೆ BJP ಯಾಕೆ ಅಂದ್ರೆ ಮೋದಿ ಅವರು ಯಾವುದೇ ರೀತಿ ಹಣ ಆಗಲಿ ಐಶ್ವರ್ಯ ಆಗಲಿ 4 ಜನಕ್ಕೆ ಏನಾದ್ರು ಅವರು ಆಸ್ತಿ, ದೇಶಕ್ಕೋಸ್ಕರ ಡೆವಲಪ್ಮೆಂಟ್, ಮೋದಿ ಗೌರ್ಮೆಂಟ್ ಬಂದ್ಮೇಲೆ ದೇಶ ಅಭಿವೃದ್ಧಿ ಆಗಿದೆ. ಓಕೆ, ಈಗ ಕರ್ನಾಟಕದಲ್ಲಿ BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ ಎಲೆಕ್ಷನ್ಗಾಗಿ, ಸೊ ಇದು ಪ್ಲಸ್ ಪಾಯಿಂಟ್ ಆಗುತ್ತಾ ಅವ್ರಿಗೆ ವರ್ಕೌಟ್ ಆಗುತ್ತಾ ಮೈತ್ರಿಯಿಂದ? 100% ಆಗುತ್ತೆ, ಪಕ್ಕ 24 ಸೀಟ್ ಗೆದ್ದೇ ಗೆಲ್ತಾರೆ. ಹೌದು, 28-24 ಸೀಟ್, 28-24 BJP, JDS 4 ಗೆಲ್ತಾರೆ, 2-3 ಗೆಲ್ತಾರೆ, 23 ಸೀಟ್ ಇವ್ರಿಗೆ ಗೆದ್ದೇ ಗೆಲ್ತಾರೆ. 21 ಸೀಟ್ BJP ಅವ್ರು ಗೆಲ್ತಾರೆ, JDS ಅಂತ 3 ಗೆದ್ದೇ ಗೆಲ್ತಾರೆ, ಒಟ್ಟು 24 ಸೀಟ್. 24 ಕಾಂಗ್ರೆಸ್ ಹೇಳ್ಬಹುದು. ಓಕೆ, ಅಂದ್ರೆ ಏನು ಕಾಂಗ್ರೆಸ್ ಆಡಳಿತ ಸರಿ ಇಲ್ವಾ ಹೇಗೆ ಈಗ ಸದ್ಯ ಸ್ಟೇಟ್? ಅವ್ರು ಕೊಟ್ಟಿರೋ ಭಾಗ್ಯದಲ್ಲಿ ಕೆಲವೊಬ್ಬರಿಗೆ ದುಡ್ಡು ಬಂದಿಲ್ಲ, ಕೆಲವೊಬ್ಬರು ನೊಂದಿದ್ದಾರೆ, ಬೇಜಾರಾಗಿದೆ, ಫ್ರೀ ಬಿಟ್ಟಿದ್ದಾರೆ, ಹಿರಿಯ ನಾಗರಿಕರಿಗೆಲ್ಲ ಕೊಡಬೇಕಾಯ್ತು, ಸೀಟೇ ಬಿಡಲ್ಲ ಬಸ್ಗಳಲ್ಲಿ ಜನ, ಕರೆಕ್ಟಾ? ಹಂಗಾಗಿ ಇವಾಗ ಫ್ರೀ ಬಗ್ಗೆ ಕೊಟ್ಟಿದ್ದಾರಲ್ಲ, ಎಷ್ಟು ಜನ ದುಡ್ಡು ಬಂದಿದೆ ಅಂತ ಕೇಳಿ, ಎಲ್ಲ ಬೆಂಗಳೂರನ್ನು ಅಲ್ಲಿ ಇಲ್ಲಿ ಆಫೀಸ್ಗಳು ಅಲಿತಾ ಇದ್ದಾರೆ. ಯಾರಿಗೆ 100 ಜನ ದುಡ್ಡು ಬಂದ್ರೆ 90 ಜನ ದುಡ್ಡೇ ಬಂದಿಲ್ಲ. ಅವ್ರು ಹೇಳ್ತಾ ಇದಾರೆ ಯಾರ ಹತ್ರ ದಾಖಲೆಗಳಿಲ್ವೋ ಅವ್ರಿಗೆ ದುಡ್ಡು ಬರ್ತಾ ಇಲ್ಲ, ಯಾರ ಹತ್ರ ದಾಖಲೆಗಳಿದ್ಯೋ ಅವ್ರಿಗೆಲ್ಲ ದುಡ್ಡು ಬರ್ತಾ ಇಲ್ಲ. ಎಲ್ಲ ಹತ್ರ ಇದೆ, ರೇಷನ್ ಕಾರ್ಡ್ ಇರೋದಿದ್ದಾರೆ, ಎಲ್ಲ ದಾಖಲೆ ಇರ್ತವೆ. ಅವ್ರು ಆ ಥರ ಹೇಳಿಲ್ಲ ಸ್ಟಾರ್ಟಿಂಗ್ ಕೊಡಬೇಕಾದ್ರೆ, ಎಲ್ಲರಿಗೂ ಮನೆಗೆ 2,000 ಅಂತ ಹೇಳಿದವರು. ಮನೆಗೆ ಈಗ ಹೇಳ್ತಾರೆ ಆಧಾರ್ ಕಾರ್ಡ್ ಇರಲ್ಲ, ಪ್ಯಾನ್ ಕಾರ್ಡ್ ಇರಲ್ಲ, ರೇಷನ್ ಕಾರ್ಡ್ ಎಲ್ಲದೂ ಇರುತ್ತೆ, ಮನೆಯಲ್ಲಿ ಒಬ್ರಿಗೆ ಬರುತ್ತೆ ಒಬ್ರಿಗೆ ಬರಲ್ಲ. ಓಕೆ, ಹಂಗಾದ್ರೆ ಗ್ಯಾರಂಟಿಗಳು ಎಲ್ರಿಗೂ ಕರೆಕ್ಟ್ ಆಗಿ ಸಿಗ್ತಾ ಇಲ್ವಾ? ಇಲ್ಲ, ಇಲ್ಲೇ ಇದಾರೆ ಸುಮಾರು ಜನ, ನನಗೆ ಪ್ರತಿನಿತ್ಯ ಬೆಂಗಳೂರನ್ನು ಅಲ್ಲಿ ಅಲಿತಲೇ ಇದಾರೆ. ಒಬ್ರಿಗೆ 8 ಕಂತ ಬರುತ್ತೆ, ಮತ್ತೆ ಈಗ 4 ಕಂತ ಬಂದೇ ಇಲ್ಲಿ ಕಡೆ. ಗ್ಯಾರಂಟಿ ನೋಡ್ಕೊಂಡು ಹಾಗಾದ್ರೆ ಈ ಬಾರಿ ಮತ್ತೆ ಕಾಂಗ್ರೆಸ್ಗೆ ವೋಟ್ ಹಾಕಲ್ವಾ? ಹೇಳಕ್ಕಾಗಲ್ಲ ಜನ, ಕಾಂಗ್ರೆಸ್ ಬಂದ್ಮೇಲೆ ಕೆಲವೊಂದೆಲ್ಲ ಡೆವಲಪ್ಮೆಂಟ್ಸ್ ಎಲ್ಲ ನಿಂತಿದ್ದಾವೆ. ಏನೇಳಿ, ಎಲ್ಲ ರೋಡ್ ವರ್ಕ್ ಆಗ್ಬೋದು, ಬಿಲ್ಡಿಂಗ್ ವರ್ಕ್ಸ್ ಆಗ್ಬೋದು, ಯಾವುದು ಎಲ್ಲ ನಿಂತಿದೆ, ಯಾವ್ದು ಯಾವ್ದಾಗ್ತದೆ ಹೇಳಿ. ಹಾಗಾದ್ರೆ ಕಾಂಗ್ರೆಸ್ ಆಡಳಿತದ ಬಗ್ಗೆ ತಮಗೆ ಅಸಮಾಧಾನ ಇದೆ? ಇದೆ, ಅದ ಸತ್ಯ. BJP ಬಂದ್ರೆ ಎಲ್ಲ ಚೇಂಜ್ ಆಗುತ್ತಾ? ಆ ಥರ ಅಂತಿಲ್ಲ, ಒಂದು ಪರವಾಗಿಲ್ಲ, ನಾವು BJP ಅಂತಲ್ಲ, ಜನ ಎಲ್ಲ ಎಜುಕೇಟೆಡ್ಗಳು ನೋಡಿದವರು ಎಲ್ಲ ಕಡೆನೂ ಒಂದು ಇದಿದೆ. ಪ್ರತಿಯೊಬ್ಬರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ, ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂಥ ಪರಿಶುದ್ಧವಾದಂಥ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂತ ಆಹಾರ. ಗರಿಗರಿಯಾದ ಮಸಾಲ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ ಬ್ರ್ಯಾಂಡ್ ನಲ್ಲಿ ಸಿಗುತ್ತೆ. ನೆನ್ಪಿರ್ಲಿ, BP ಶುಗರ್ ಕಂಟ್ರೋಲ್ ಆಗ್ಬೇಕಾದ್ರೆ ಜೀನಿ ಕುಡಿಯಿರಿ.